ನವರಾತ್ರಿ ಹಾಗೂ ದಸರಾ ಮಹೋತ್ಸವ ಪ್ರಯುಕ್ತ ದೊಡ್ಡಮಾವಳಿಯಲ್ಲಿ ಗ್ರಾಮ ಸೇವಾ ಸಂಘದ ವತಿಯಿಂದ ಬಿಸಿಲು ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ನವರಾತ್ರಿಗೆ ಮಾಜಿ ಸಚಿವರಾದ ರಾಮರಂಗಾರೆಡ್ಡಿಯವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಉದಯಗೌಡಾಚಾರ್, ಶಾಸಕಿ ಸೌಮ್ಯರೆಡ್ಡಿ, ಪಾಲಿಕೆ ಸದಸ್ಯರಾದ ವಾಣಿರಾವ್ ಮತ್ತು ಮಾಜಿ ಪಾಲಿಕೆ ಸದಸ್ಯರಾದ ಹಾಗೂ ಗ್ರಾಮ ಸೇವಾ ಸಂಘದ ಉಸ್ತುವಾರಿಯಾದ ಉದಯಶಂಕರ್ ಭಾಗವಹಿಸಿದ್ದರು. ಇಡೀ ರಾಜ್ಯದಲ್ಲೇ ಇವತ್ತು ಮೈಸೂರಲ್ಲಿ ನಡೆಯುವಂಥ ದಸರಾ, ಆಮೇಲೆ ಇಡೀ ಭಾರತ ದೇಶದಲ್ಲಿ ನವರಾತ್ರಿ ಅಂತ ಹಬ್ಬನ ಆಚರಣೆ ಮಾಡ್ತಾರೆ 9 ದಿನಗಳ ಕಾಲ. ಆ ಒಂದು ನವರಾತ್ರಿ ಮತ್ತು ಮೈಸೂರು ದಸರಾ ಪ್ರಯುಕ್ತ ನಾವು ನಮ್ಮ ಮಾವಳ್ಳಿಯಲ್ಲಿ ಪ್ರತಿ ನವರಾತ್ರಿಗೆ ನಾವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಈ ಬಾರಿ ಹೊಸ ಪೀಳಿಗೆಗೆ ನಮ್ಮ ಹಳೆ ಐತಿಹಾಸಿಕವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಗಳನ್ನು ಬಿಂಬಿಸಬೇಕು ಅನ್ನೋ ಉದ್ದೇಶದಿಂದ ಜನಪದ ಜಾತ್ರೆಯನ್ನು ಮಾಡಿ ಎಲ್ಲರಿಗೂ ಇದನ್ನು ನೋಡಿಸುವಂಥದ್ದು. ಹಲವಾರು ಸುಮಾರು 16 ತಂಡಗಳು ಬಂದಿದ್ದಾವೆ. 16 ತಂಡಗಳು ಸಹ ಡೊಲ್ಲು ಕುಣಿತ ಇರ್ಬೋದು, ಕಂಸಾಳೆ ಇರ್ಬೋದು, ನಗಾರಿ ಇರ್ಬೋದು, ಹಲವಾರು ರೀತಿಯಾದಂಥ ವಾದ್ಯಗಳು, ತಮಟೆಗಳು ಇದೆಲ್ಲ ಇದೆ, ನಾದಸ್ವರ ಇವೆಲ್ಲವೂ ಇದೆ. ಇವೆಲ್ಲವೂ ಜನ ನೋಡಬೇಕು. ಯಾಕೆಂದರೆ ಇವತ್ತು ಟಿವಿಗಳಲ್ಲಿ ಬೇರೆ ITBT ಸಾಫ್ಟ್ವೇರ್ ಅವರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಎಲ್ಲ ವೆಸ್ಟರ್ನ್ ಮ್ಯೂಸಿಕ್ನೇ ನೋಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಎಲ್ಲ ಒಂದು ಕಡೆ ಕಳೆದು ಹೋಗ್ತಾ ಇದೆಯಾ ಅನ್ನೋ ಒಂದು ನಮ್ಮ ಮನಸ್ಸಿಗೆ ಆತಂಕ. ಆ ಒಂದು ಭಾವನೆಯಿಂದ ನಾವು ಸಹ ಈ ಹೊಸ ಪೀಳಿಗೆಗೆ ನಮ್ಮ ಮಾವಳ್ಳಿಯಲ್ಲಿ ಒಂದು ಹೊಸ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಗ್ರಾಮ ಸೇವಾ ಸಂಘದ ಸಭೆಯಲ್ಲಿ ತೀರ್ಮಾನ ಆಯಿತು. ಅದೇ ರೀತಿ ನಮ್ಮ ದೊಡ್ಡ ಮಾವಳ್ಳಿ ಮಾವಳ್ಳಿ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಜಾನಪದ ಜಾತ್ರೆಯನ್ನು ಮಾಡಬೇಕು ಅಂತ ಎಲ್ಲರ ಒಂದು ಪ್ರಯತ್ನ ಆಯಿತು. ಅದಕ್ಕೆ ಇವತ್ತು ಇದು ಒಂದು ಪ್ರಯತ್ನ ಯಶಸ್ವಿಯಾಗಿ ಆಗ್ತಾ ಇದೆ.